ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಕನ್ನಡ ತರಗತಿಯನ್ನು ಇವತ್ತಿನಿಂದ ಆರಂಭಿಸ್ತಾ ಇದ್ದೇವೆ ಕೊರೋನಾ ಈ ಒಂದು ಸಂದರ್ಭದಲ್ಲಿ ನಮಗೆ ಆನ್ಲೈನ್ ತರಗತಿ ಎನ್ನುವಂಥದ್ದು ಹೊಸ ಯುಗಕ್ಕೆ ನಾಂದಿ ಹಾಡುವಂತಹ ರೀತಿಯಲ್ಲಿ ನಾವು ನಮ್ಮನ್ನು ಆಧುನಿಕ ಯುಗಕ್ಕೆ ಹೊಂದಿಸಿಕೊಳ್ಳಬೇಕಾದಂಥ ಅಗತ್ಯತೆಯನ್ನು ಕೂಡ ಇದು ಎತ್ತಿ ತೋರಿಸ್ತಾ ಉಂಟು ಬಹುಶಃ ಭವಿಷ್ಯದ ತರಗತಿಗೆ ಇದು ಆರಂಭದ ಘಟ್ಟ ಆದ್ದರಿಂದ ಇದಕ್ಕೆ ನಾವು ನಮ್ಮನ್ನು ಹೊಂದಿಸಿಕೊಂಡು ಈ ತರಗತಿಗಳಲ್ಲಿ ಬಹಳ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಕನ್ನಡ ಪಾಠವನ್ನು ಆರಂಭಿಸ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ತಗೊಳ್ತಾ ಇರುವಂಥ ಪಾಠ ಗದ್ಯ ಪಾಠ ಮುಟ್ಟಿಸಿಕೊಂಡವನು ಒಂದು ಸರಳವಾದಂತಹ ಕಥಾ ಹಂದರವನ್ನ ಒಳಗೊಂಡಿರುವಂತಹ ಪಾಠ ಇದು ಇದರ ಲೇಖಕರು ಪಿ ಲಂಕೇಶ್ ಅವರು ಇದರ ಆಕರ ಕೃತಿ ಸಮಗ್ರ ಕಥೆಗಳು ಪಿ ಲಂಕೇಶ್ ಕನ್ನಡ ಸಾಹಿತ್ಯ ಕಂಡಂತಹ ಒಂದು ಅತ್ಯದ್ಭುತ ಶೈಲಿಯ ಬರಹಗಾರ ಹೇಳಬೇಕಾದಂತಹ ವಿಚಾರವನ್ನು ಓದುಗರಿಗೆ ಕೇಳುಗರಿಗೆ ಮನಮುಟ್ಟುವಂತಹ ರೀತಿಯಲ್ಲಿ ವಿವರಿಸುವಂತಹ ಕಥೆಗಾರ ಪಿ ಲಂಕೇಶ್ ನಮಗೆಲ್ಲ ಗೊತ್ತಿರುವ ಹಾಗೆ ಲಂಕೇಶ್ ಪತ್ರಿಕೆ ಅನ್ನುವಂಥದ್ದನ್ನು ನೋಡಿದ್ದೇವೆ ಇದನ್ನು ಆರಂಭಿಸಿದವರೇ ಪಿ ಲಂಕೇಶ್ ಅವರು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗಿದೆ ಒಂದು ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಕಥೆ ಏನಿದೆ ಅದು ಒಂದು ರೀತಿಯಲ್ಲಿ ದಲಿತ ಸಾಹಿತ್ಯಕ್ಕೆ ಸೇರಿದಂತಹ ಕತೆ ದಲಿತರು ಬರೆದಿರುವಂತಹ ದಲಿತ ಸಾಹಿತ್ಯ ಒಂದು ಕಡೆಯಾದರೆ ದಲಿತೇತರರು ಬರೆದಿರುವಂತಹ ದಲಿತ ಸಾಹಿತ್ಯ ಇನ್ನೊಂದು ಕಡೆ ಬರ್ತದೆ ಸಾಮಾನ್ಯವಾಗಿ ದಲಿತರು ಈ ಸಮಾಜದಲ್ಲಿ ಅವರಿಗೆ ಎದುರಾದಂಥ ತೊಂದರೆಗಳು ಶೋಷಣೆಗೆ ಒಳಗಾಗಿರುವಂಥದ್ದು ಇದೆಲ್ಲವನ್ನು ಅನುಭವಿಸಿರುತ್ತಾರೆ ಆದ್ದರಿಂದ ಒಬ್ಬ ದಲಿತ ಕವಿ ತಾನು ಅನುಭವಿಸಿದ್ದನ್ನು ಬರೆಯುವಂಥದ್ದು ಒಂದು ಕಡೆಯಾದರೆ ದಲಿತೇತರನೊಬ್ಬ ದಲಿತರ ಸಮಸ್ಯೆಗಳನ್ನು ಬರೆಯುವಂಥದ್ದು ಒಂದು ಸಾಹಿತ್ಯದ ವಿಶೇಷತೆ ಅಂತ ಹೇಳಬಹುದು ಇದನ್ನು ಮೊದಲನೆಯದಾಗಿ ನಾವು ಶಿವರಾಮ ಕಾರಂತರಲ್ಲಿ ಕಾಣಬಹುದು ಶಿವರಾಮ ಕಾರಂತರ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿರುವಂತಹ ದುಡಿ ಚಲನಚಿತ್ರ ಕೂಡ ಆಗಿದದು ಈ ಚೋಮನದುಡಿಯಲ್ಲಿ ಶಿವರಾಮ ಕಾರಂತರು ದಲಿತನೊಬ್ಬ ಶೋಷಣೆಗೆ ಒಳಗಾಗುವಂಥದ್ದು ಹೇಗೆ ಮೇಲ್ಜಾತಿಯವರ ತೊಂದರೆಗೆ ಮೇಲ್ಜಾತಿಯವರ ಶೋಷಣೆಗೆ ಒಳಪಟ್ಟು ತನ್ನ ಜೀವನದಲ್ಲಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಬದುಕ್ತಾನೆ ಅನ್ನುವಂಥದ್ದನ್ನು ಚೋಮನ ದುಡಿಯಲ್ಲಿ ನಾವು ನೋಡಬಹುದು ಚೋಮನ ದುಡಿಯ ನಂತರ ದಲಿತನ ಬವಣೆಗಳನ್ನು ವ್ಯಕ್ತಪಡಿಸುವಂತಹ ಮತ್ತೊಂದು ಕತೆ ಮುಟ್ಟಿಸಿಕೊಂಡವನು ಆದ್ದರಿಂದ ದಲಿತರ ಬವಣೆಗಳನ್ನು ದಲಿತೇತರನೊಬ್ಬ ವ್ಯಕ್ತಪಡಿಸಿರುವಂತಹ ಎರಡನೆಯ ಕತೆ ಮುಟ್ಟಿಸಿಕೊಂಡವನಾದರೆ ಎರಡನೆಯ ಕಥೆಗಾರ ಪಿ ಲಂಕೇಶ್ ಅಂತ ನಾವು ಹೇಳಬಹುದು ಇದು ಒಂದು ವಿಷಯ ಇನ್ನೊಂದು ಬಹಳ ಮುಖ್ಯವಾದಂಥ ಈ ಕಥೆಯಲ್ಲಿ ಬರುವಂಥ ವಿಷಯ ಸಾಮಾನ್ಯವಾಗಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆಯಲ್ಲಿ ಅತೀವ ಶೋಷಣೆಗೆ ತೊಂದರೆಗೆ ಒಳಗಾದವರು ಅಂತೇಳಿದ್ರೆ ಸಮಾಜದಲ್ಲಿ ಕೆಳವರ್ಗದಲ್ಲಿದ್ದಂಥವರು ಅಂದರೆ ನಾವು ಪರಿಶಿಷ್ಟ ಜಾತಿ ಅಂತ ಕರಿತೇವೆ ಅಥವಾ ನಾವು ಸಾಹಿತ್ಯ ಪ್ರಕಾರಕ್ಕೆ ಬಂದಾಗ ದಲಿತ ಸಾಹಿತ್ಯ ಅಂತ ಏನು ಕರಿತೇವೆ ಆ ದಲಿತ ವರ್ಗಕ್ಕೆ ಸೇರಿದವರು ಹೀಗೆ ಈ ದಲಿತ ಸಾಹಿತ್ಯವನ್ನು ನೋಡಿದರೆ ದಲಿತರು ತಮಗಾದ ತೊಂದರೆಗಳನ್ನು ವ್ಯಕ್ತಪಡಿಸಿರುವುದನ್ನು ನಾವು ನೋಡಬಹುದು ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಜಾತಿ ವ್ಯವಸ್ಥೆಯಿಂದ ಅಥವಾ ಅನ್ಟಚೆಬಿಲಿಟಿ ಅಂತ ಏನು ಕರಿತೇವೆ ಅಸ್ಪೃಶ್ಯತೆ ಈ ಅಸ್ಪೃಶ್ಯತೆಯಿಂದಾಗಿ ಅಸ್ಪೃಶ್ಯರು ತೊಂದರೆಗೆ ಒಳಗಾಗುವಂಥದ್ದು ಬೇರೆ ವಿಚಾರ ಆದರೆ ಅಸ್ಪೃಶ್ಯತೆಯನ್ನು ಮಾಡಲಿಕ್ಕೆ ಹೊರಟಂಥ ಮೇಲ್ಜಾತಿಯವರು ಕೂಡ ತೊಂದರೆಗೆ ಒಳಗಾಗುತ್ತಾರೆ ಅಂದರೆ ಜಾತಿ ವ್ಯವಸ್ಥೆಯಿಂದ ಕೆಳವರ್ಗದವರಿಗೆ ಮಾತ್ರ ತೊಂದರೆ ಅಲ್ಲ ಆ ಜಾತಿ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತಹ ಮೇಲ್ಜಾತಿಯವರಿಗೆ ಹೇಗೆ ತೊಂದರೆಗೆ ತೊಂದರೆ ಆಗುತ್ತದೆ ಅನ್ನುವಂಥದ್ದನ್ನು ಈ ಕಥೆ ನಿರೂಪಿಸ್ತದೆ ಈ ಕಥೆಯಲ್ಲಿ ಬರುವಂತಹ ಕಥಾನಾಯಕ ಅಥವಾ ಈ ಕಥೆಯ ದುರಂತ ನಾಯಕ ಅಂತ ನಾವು ಕರಿಬೋದು ಅವನ ಹೆಸರು ಬಸಲಿಂಗ ಇಡೀ ಕತೆ ನಿಂತಿರುವಂಥದ್ದು ಅವನ ಅವನು ಕೇಂದ್ರಬಿಂದುವಾಗಿ ಈ ಕಥೆ ನಡೀತದೆ ಆದ್ದರಿಂದ ಆ ಮೇಲ್ಜಾತಿಯ ಬಸಲಿಂಗ ಅವನು ಪ್ರಮುಖ ಪಾತ್ರಧಾರಿಯಾದರೆ ಇನ್ನೊಂದು ಬರುವಂತಹ ಬಹಳ ಪ್ರಮುಖವಾದಂತಹ ಪಾತ್ರ ಡಾಕ್ಟರ್ ತಿಮ್ಮಪ್ಪ ಕಣ್ಣಿನ ಚಿಕಿತ್ಸೆಗೆ ಹೆಸರುವಾಸಿಯಾದಂಥ ದಲಿತ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿ ಈ ಡಾಕ್ಟರ್ ತಿಮ್ಮಪ್ಪ ಇದರಲ್ಲಿ ಈ ಎರಡು ಬಹಳ ಪ್ರಮುಖವಾದಂಥ ಪಾತ್ರಗಳು ಅದು ಬಿಟ್ಟರೆ ನಂತರ ಬರುವಂತಹ ಪಾತ್ರಗಳು ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಆ ನಂತರ ಮತ್ತೊಬ್ಬರು ಮೇಲ್ಜಾತಿಯ ವೈದ್ಯರಾದಂತಹ ಡಾಕ್ಟರ್ ಚಂದ್ರಪ್ಪ ಅದು ಬಿಟ್ಟರೆ ಹಾಗೆ ಬಂದು ಹೀಗೆ ತೇಲಿಕೊಂಡು ಹೋಗುವಂತಹ ಒಂದು ಪಾತ್ರ ಈ ಬಸಲಿಂಗ ತನ್ನ ಜಾತಿಯ ಒಬ್ಬ ರಾಜಕಾರಣಿಯನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗುತ್ತಾನೆ ಅವನೇ ರುದ್ರಪ್ಪ ಅನ್ನುವಂಥ ಹೇಳು ಹೆಸರಿನಿಂದ ಹೀಗೆ ಈ ಮುಟ್ಟಿಸಿಕೊಂಡವನು ಕಥಾಹಂದರಕ್ಕೆ ಬರುವುದಿದ್ರೆ ಮತ್ತೊಂದು ಸಲ ಹೇಳಬೇಕು ಅಂತ ಹೇಳಿದ್ರೆ ಈ ಕಥೆಯಲ್ಲಿ ದಲಿತರು ತೊಂದರೆಗೆ ಒಳಗಾಗುವುದರ ಬದಲು ದಲಿತರನ್ನು ದೂರ ಇಡುವುದರಿಂದ ಮೇಲ್ಜಾತಿಯವರು ಹೇಗೆ ತೊಂದರೆಗೆ ಒಳಗಾಗುತ್ತಾರೆ ಒಂದು ರೀತಿಯಲ್ಲಿ ಮಾಡಿದ್ದುಣ್ಣು ಮಾರಾಯ ಅಂತ ಹೇಳುತ್ತಾರೆ ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅದೇ ರೀತಿ ಇಲ್ಲಿ ಬಸಲಿಂಗ ಎನ್ನುವಂತಹ ವ್ಯಕ್ತಿ ತಾನು ಮಾಡಿದಂತಹ ತಪ್ಪಿಗೆ ತಾನೇ ಶಿಕ್ಷೆಗೆ ಒಳಗಾಗುವಂಥದ್ದು ಇದೇ ಕಥೆ ಮುಟ್ಟಿಸಿಕೊಂಡವನು ಕಥೆಗಾರ ಪಿ ಲಂಕೇಶ್ ಇದರ ಆಕಾರ ಕೃತಿ ಸಮಗ್ರ ಕಥೆಗಳು ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ ಎಷ್ಟು ಹೊಡೆದರೂ ಏಳುವುದಿಲ್ಲ ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ ಮಲಗಿದ್ದು ಒಂದು ಏಟು ಕೊಟ್ಟರೆ ಏಳುತ್ತದೆ ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ ಆದ್ದರಿಂದ ಬಸಲಿಂಗ ಎರಡೂ ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಿರಲಿಲ್ಲ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆತಿನತೊಡಗಿತು ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೆಯೇ ಹೋಯಿತು ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏನು ಅಂತ ಹೇಳಿದ್ರೆ ತನ್ನ ಕೃಷಿ ಚಟುವಟಿಕೆ ಆರಂಭಿಸುವಂತಹ ಕಾಲ ಮಳೆಗಾಲ ಆರಂಭವಾಗುವಂಥ ಮುಂಗಾರು ಮಳೆ ಆರಂಭವಾಗುವಂಥ ಕಾಲ ಮುಂಗಾರು ಮಳೆ ಆರಂಭವಾಗುವುದಂತೇಳೆ ರೈತನೊಬ್ಬನಿಗೆ ಬಹಳ ಖುಷಿಯ ಕಾಲವೂ ಹೌದು ಪುರುಸೊತ್ತಿಲ್ಲದ ಕಾಲವೂ ಹೌದು ಯಾಕಂತ ಹೇಳಿದ್ರೆ ಮಳೆಗಾಲ ಆರಂಭವಾದ ತಕ್ಷಣ ಬಿತ್ತನೆ ಆರಂಭ ಮಾಡಿದರೆ ಸರಿಯಾದ ಸಮಯಕ್ಕೆ ಫಸಲು ಕೊಯ್ಲಿಗೆ ಬರ್ತದೆ ಆದ್ದರಿಂದ ಅವ ತಡ ಮಾಡಲಿಕ್ಕೆ ಆಗಲ್ಲ ಈಗ ಇಲ್ಲಿ ಬಸಲಿಂಗನಿಗೂ ಅದೇ ಪರಿಸ್ಥಿತಿ ಪುರುಸೊತ್ತಿಲ್ಲದ ಕಾಲ ಕೆಲವು ಕಡೆಗಳಲ್ಲಿ ಒಂದು ಸಲ ಮಳೆ ಬಂದರೆ ಅದು ಬಿಟ್ಟು ಹೋದರೆ ಮತ್ತೆ ವಾಪಸ್ ಕೆಲವು ದಿವಸಗಳ ಕಾಲ ಪತ್ತೆ ಇರೋದಿಲ್ಲ ಆದ್ದರಿಂದ ಮಳೆ ಬಂದ ತಕ್ಷಣ ಅವ ಉಳುಮೆ ಆರಂಭ ಮಾಡಬೇಕು ಇಲ್ಲಿ ಮತ್ತೆ ಹೇಳುತ್ತಾರೆ ಕತೆಗಾರರು ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಗೇಯಿಮೆ ಗೇಯು ಗೇಯಿಮೆ ಅಂದರೆ ದುಡಿಮೆ ಕೆಲಸ ಇವನು ಆ ಉಳುಮೆ ಮಾಡುವ ಕೆಲಸವನ್ನು ಏನಾದರೂ ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಕುಳ ಅಂತೇಳಿದ್ರೆ ನೇಗಿಲಿನ ತುದಿ ಒಂದು ರೈತ ಉಳುಮೆ ಮಾಡಬೇಕಾದ್ರೆ ಅಂದರೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಕೃಷಿ ಎತ್ತುಗಳನ್ನು ಕೋಣಗಳನ್ನು ಕಟ್ಟಿಕೊಂಡು ಉಳುಮೆ ಮಾಡುತ್ತಾ ಇದ್ದರು ಎರಡು ಎತ್ತುಗಳನ್ನು ನಿಲ್ಲಿಸಿ ಅವುಗಳ ಭುಜದ ಮೇಲೆ ನೊಗವನ್ನು ಇಟ್ಟು ಅದಕ್ಕೆ ನೇಗಿಲನ್ನು ಕಟ್ಟುತ್ತಾ ಇದ್ರು ಆ ನೇಗಿಲಿನ ತುದಿ ಮಣ್ಣನ್ನು ಸೀಳಿಕೊಂಡು ಹೋಗುತ್ತಾ ಇತ್ತು ಆದರೆ ಈಗ ಇಲ್ಲಿ ಮಳೆ ಬಂದಿದೆ ತಡ ಮಾಡಿದರೆ ಮತ್ತೆ ಬಿಸಿಲು ಬಂದು ಭೂಮಿ ಒಣಗುತ್ತದೆ ಆಗ ನೇಗಿಲಿನ ತುದಿ ಏನಿದೆ ಅದು ನೆಲವನ್ನು ಸೀಳಿಕೊಂಡು ಹೋಗೋದು ಕಷ್ಟ ಆಗುತ್ತದೆ ಆ ಕುಳ ಅದರ ತುದಿ ಏನಿದೆ ಅದು ನೆಲಕ್ಕೆ ನಾಟುವುದಿಲ್ಲ ಆದ್ದರಿಂದ ಅತೀ ಶೀಘ್ರದಲ್ಲಿ ಅವನೀಗ ಕೃಷಿ ಚಟುವಟಿಕೆ ಆರಂಭಿಸಬೇಕಾಗಿದೆ ಆದರೆ ಈಗ ಒಂದು ಸಮಸ್ಯೆ ಏನು ಅಂತೇಳಿದ್ರೆ ಉಳುಮೆ ಮಾಡಲಿಕ್ಕೆ ಅವನಲ್ಲಿ ಎರಡು ಎತ್ತುಗಳಿವೆ ಅದು ಒಂದು ಮಾತ್ರ ಅದರ ಮೇಲೆ ನೊಗ ಇಟ್ಟ ತಕ್ಷಣ ಮಲಗಿಬಿಡುತ್ತದೆ ಅದಕ್ಕೆ ಸೋಮಾರಿತನವು ಅನಾರೋಗ್ಯದ ಸಮಸ್ಯೆಯೂ ಗೊತ್ತಿಲ್ಲ ಗದ್ದೆಗೆ ತೆಗೆದುಕೊಂಡು ಹೋಗಿ ಅದನ್ನು ನಿಲ್ಲಿಸಿ ನೊಗ ಇಟ್ಟರೆ ಸಾಕು ಮಲಗಿಬಿಡುತ್ತದೆ ಈ ಮಲಗಿಬಿಡುವ ಎತ್ತುಗಳನ್ನು ನೋಡಿ 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 ಅದರ ಜೊತೆಗಿರುವ ಇನ್ನೊಂದು ಎತ್ತು ಕೂಡ ಇದರ ಹಾಗೆ ಆಗಿಬಿಡುವ ಸೂಚನೆಗಳು ಇವೆ ಮಲಗಿರುವಂತಹ ಎತ್ತು ಒಂದು ಏಟು ಕೊಟ್ಟೊಡನೆ ಎದ್ದೇಳುತ್ತದೆ ಆದರೆ ಇನ್ನೊಂದು ಎತ್ತು ಮಲಗಿದ್ದನ್ನು ನೋಡಿ ಮತ್ತೊಂದು ಎತ್ತು ತನಗೇನು ಕೆಲಸ ಇಲ್ಲ ಅನ್ನುವಂಥ ರೀತಿಯಲ್ಲಿ ಖುಷಿಗೊಳ್ಳುವಂತೆ ಬರ್ತದಂತೆ ಆದ್ದರಿಂದ ಈಗ ಬಸಲಿಂಗನಿಗೆ ಸಮಸ್ಯೆ ಈ ಎರಡು ಎತ್ತುಗಳನ್ನು ಇಟ್ಟುಕೊಂಡು ನಾನು ಉಳುಮೆ ಮಾಡಲಿಕ್ಕಾಗಲ್ಲ ಈ ಎತ್ತುಗಳನ್ನು ಇಟ್ಟುಕೊಂಡರೆ ನನ್ನ ಕೃಷಿ ಚಟುವಟಿಕೆ ಕೃಷಿ ಕಾರ್ಯ ಯಶಸ್ವಿ ಯಶಸ್ವಿಯಾಗುವುದಿಲ್ಲ ಅದಕ್ಕಾಗಿ ಈಗ ಅವನು ಎತ್ತುಗಳನ್ನು ಬೇರೆಯವರಿಗೆ ಕೊಡಬೇಕಾಗಿದೆ ಕೊಡುವುದಂತ ಹೇಳಿದ್ರೆ ಇಲ್ಲಿ ಮಾರುವುದಲ್ಲ ಇಲ್ಲಿ ಸಾಟಿ ಸಾಟಿ ಅಂತ ಹೇಳಿದ್ರೆ ವಿನಿಮಯ ಪದ್ಧತಿ ನಾವು ಆಂಗ್ಲ ಭಾಷೆಯಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ ಒಂದು ರೀತಿಯಲ್ಲಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಿಂದಿನ ಕಾಲದಲ್ಲಿ ಇದೇ ರೀತಿ ನಡೀತಾ ಇದ್ದಂಥದ್ದು ಈಗಿನ ಹಾಗೆ ಹಣವನ್ನು ಕೊಟ್ಟು ನಮಗೆ ಬೇಕಾದಂಥ ವಸ್ತುಗಳನ್ನು ತಗೊಂಡು ಬರುವಂಥ ಕಾಲ ಅದಾಗಿರಲಿಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರಿಂದ ನಮಗೆ ಬೇಕಾದಂಥ ವಸ್ತುಗಳನ್ನು ತಗೊಂಡು ಬರುವಂಥದ್ದು ಕಾಲ ಅದೇ ರೀತಿ ಈಗ ಬಸಲಿಂಗ ಕೂಡ ಅದೇ ರೀತಿ ಮಾಡಬೇಕಾಗಿದೆ ತನ್ನ ಎತ್ತುಗಳನ್ನು ಬೇರೆ ಯಾರಿಗಾದರೂ ಕೊಟ್ಟು ಅವರಿಂದ ಹೊಸ ಎತ್ತುಗಳನ್ನು ತರಬೇಕಾಗಿದೆ ಆದರೆ ಈಗ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಸಮಸ್ಯೆ ಅದು ಏನು ಅಂತ ಹೇಳಿದ್ರೆ ಮಗುವಿಗೆ ಮೈಯಲ್ಲಿ ಹುಷಾರಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡ್ತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ ಬಸಲಿಂಗನಿಗಿರುವಂತಹ ಮಗುವಿಗೆ ಹುಷಾರಿಲ್ಲ ಶಿವನೂರು ಸ್ವಾಮಿಗಳಿಗೆ ಬಹುಶಃ ಆ ಊರಿನ ಸ್ವಾಮಿಗಳಿರ್ಬೋದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಯಿಲೆಗಳು ಬಂದಾಗ ಸಾಧಾರಣವಾಗಿ ಹಳ್ಳಿಯ ಜನ ಹಳ್ಳಿಯಲ್ಲಿರುವಂತಹ ಪಂಡಿತರ ಹತ್ರವೋ ಅಥವಾ ನಾಟಿ ವೈದ್ಯರ ಹತ್ರವೂ ಹೋಗ್ತಾರೆ ಅವರಿಂದ ಏನಾದರೂ ಕಷಾಯವು ಏನಾದರೂ ತಂದುಬಿಟ್ಟು ಅದರಲ್ಲಿ ಗುಣಪಡಿಸಿಕೊಳ್ಳುತ್ತಾರೆ ಅದೇ ರೀತಿ ಇಲ್ಲಿ ಕೂಡ ಆ ಸ್ವಾಮಿಗಳ ಹತ್ರ ಹೋಗಬೇಕು ಅಲ್ಲಿಂದ ಔಷಧಿ ತರಬೇಕು ಯಾಕಂದ್ರೆ ಮಗುವಿಗೆ ಕೆಮ್ಮು ಕೆಮ್ಮು ಇವತ್ತು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಯೋಚನೆ ಮಾಡ್ತಾನೇ ಇದ್ದಾರೆ ಆದರೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಇದರ ಮಧ್ಯೆ ಬಸಲಿಂಗನಿಗೂ ಒಂದು ತೊಂದರೆ ಕಾಣಿಸಿಕೊಂಡಿತು ಅಂದರೆ ಅವನ ಎತ್ತುಗಳ ಸಮಸ್ಯೆ ಒಂದು ಕಡೆಯ ತೊಂದರೆ ಅವನ ಮಗುವಿಗೆ ಹುಷಾರಿಲ್ಲದೆ ಇರುವಂಥದ್ದು ಇನ್ನೊಂದು ಕಡೆಯ ತೊಂದರೆ ಇದರ ಮಧ್ಯೆ ಅವನಿಗೆ ವೈಯಕ್ತಿಕವಾಗಿ ಇನ್ನೊಂದು ತೊಂದರೆ ಆರಂಭವಾಯಿತು ಅದೇನು ಅಂತ ಹೇಳಿದ್ರೆ ಅವನು ಆ ತೊಂದರೆ ಇಷ್ಟೊಂದು ತೊಂದರೆ ಕೊಟ್ಟಿತ್ತು ತನಗೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿತು ಘಾಸಿ ಅಂತೇಳಿದ್ರೆ ತೊಂದರೆ ತನಗಿನ್ನ ಇಷ್ಟೊಂದು ತೊಂದರೆ ಕೊಟ್ಟಿತು ಅಂತ ಅವ ಯೋಚಿಸಿರಲಿಲ್ಲ ಈಗ ಮೊದಲನೇದಾಗಿ ಅವ ತನ್ನ ಎತ್ತುಗಳನ್ನು ಸಾಟಿ ಮಾಡಿಕೊಳ್ಳಬೇಕು ಸಾಟಿ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಅಲ್ಲಿ ಅವನಿಗೊಂದು ಸಮಸ್ಯೆ ಇತ್ತು ಏನು ಅಂತೇಳಿದ್ರೆ ಸಾಟಿ ಮಾಡಬೇಕಾದ್ರೆ ಸುಳ್ಳು ಹೇಳಬೇಕು ನೇರವಾಗಿ ಅವನು ಹೋಗಿ ನನ್ನಲ್ಲಿ ಎತ್ತುಗಳಿವೆ ಅದು ಒಂದು ನೊಗ ಇಟ್ಟೊಡನೆ ಗದ್ದೆಯಲ್ಲಿ ಮಲಗಿಬಿಡುತ್ತದೆ ನನಗೆ ಉಳುಮೆ ಆಗೋದಿಲ್ಲ ಇದನ್ನು ಯಾರಾದರೂ ತಗೊಳ್ಳಿ ನನಗೆ ನಿಮ್ಮ ಎತ್ತುಗಳನ್ನು ಕೊಡಿ ಹೇಳಿದ್ರೆ ಯಾರೂ ಹೇಳೋದಿಲ್ಲ ಯಾರೂ ಕೊಡುವುದಿಲ್ಲ ಎತ್ತುಗಳನ್ನು ಈಗ ಅದರ ಬದಲಿಗೆ ಅವ ಏನು ಮಾಡಬೇಕು ಸುಳ್ಳು ಹೇಳಬೇಕು ನನ್ನ ಬಳಿಯಲ್ಲಿರುವಂಥ ಎತ್ತುಗಳು ಅತ್ಯುತ್ತಮವಾದಂಥ ಎತ್ತುಗಳು ನೊಗ ಇಟ್ಟರೆ ಸಾಕು ನೇಗಿಲು ಕಟ್ಟಿದರೆ ಸಾಕು ಅದಾಗಿಯೇ ಹೋಗಿಬಿಡ್ತದೆ ಅಂತಹ ಒಳ್ಳೆಯ ಬುದ್ಧಿವಂತ ಎತ್ತುಗಳನ್ನುವಂಥ ಸುಳ್ಳನ್ನು ಹೇಳಬೇಕು ಆದರೆ ಈ ಬಸಲಿಂಗ ಮುಗ್ಧ ಈ ಮುಗ್ಧತೆ ಎಷ್ಟಿತ್ತು ಅಂತ ಹೇಳಿದ್ರೆ ಅವನಿಗೆ ಸುಳ್ಳು ಹೇಳಿ ಗೊತ್ತಿಲ್ಲ ಸಾಮಾನ್ಯವಾಗಿ ಹಳ್ಳಿಯ ರೈತರೆಲ್ಲ ಇದೇ ರೀತಿ ಇರ್ತಾರೆ ಅವರು ಮುಗ್ಧರು ಇವತ್ತೆಷ್ಟೋ ರೈತರು ತಾವು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆಯನ್ನು ಪಡ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅವರಲ್ಲಿರುವಂಥ ಮುಗ್ಧತೆ ಎಷ್ಟೋ ಜನ ಮಧ್ಯವರ್ತಿಗಳು ಬಂದು ಅವರಿಂದ ಈ ಬೆಳೆಗಳನ್ನು ಅರ್ಧಕ್ಕರ್ಧ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಇರ್ತದೆ ಏನೇನೋ ಸುಳ್ಳುಗಳನ್ನು ಹೇಳಿ ಮೋಸ ಮಾಡಿಬಿಟ್ಟು ರೈತರಿಂದ ಎಲ್ಲವನ್ನು ಕಸಿದುಕೊಂಡು ಹೋಗಿಬಿಡ್ತಾರೆ ಯಾಕಂದರೆ ರೈತರೆಲ್ಲ ಸಾಮಾನ್ಯವಾಗಿ ಮುಗ್ಧ ರೀ ಈ ಬಸಲಿಂಗ ಕೂಡ ಅಷ್ಟೇ ಮುಗ್ಧ ಅವನಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ ಹಾಗಿರಬೇಕಾದರೆ ಎತ್ತುಗಳನ್ನು ಹೇಗಪ್ಪ ಇನ್ನೊಬ್ಬರಿಗೆ ಸಾಟಿಯಲ್ಲಿ ಹೊಂಚಿಕೊಳ್ಳುವಂಥದ್ದು ತಾನು ಸುಳ್ಳು ಹೇಳಿ ಅವರಲ್ಲಿರುವಂಥ ಒಳ್ಳೆಯ ಹೆ ಎತ್ತುಗಳನ್ನು ತರುವಂಥದ್ದು ಹೇಗೆ ಎನ್ನುವಂಥದ್ದು ಅವನಿಗೆ ತಲೆ ಬಿಸಿಯಾಗುತ್ತಾಯಿತು ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು ಇಡೀ ಕಥೆಯಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಇದು ಬಸಲಿಂಗನಿಗೆ ಕಣ್ಣು ನೋವು ಆರಂಭವಾಯಿತು ಯಾವ ಕಣ್ಣು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನೀವು ಎಡಗಣ್ಣಿನಲ್ಲಿ ನೋವು ಆರಂಭವಾಯಿತು ಎಡಗಡೆಯ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಅವನೇನು ಸಾಮಾನ್ಯವಾದಂಥ ನೋವು ಅಂತ ಅಂದುಕೊಂಡು ಬಿಟ್ಟಿದ್ದ ಆದರೆ ನೋವು ಕಡಿಮೆಯಾಗುವ ಲಕ್ಷಣ ಇರಲಿಲ್ಲ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೋವು ಹೆಚ್ಚಾಗುತ್ತಲೇ ಹೋಯಿತು ಮೊದಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ ಆದರೆ ಕಣ್ಣು ಕೆಂಪಾಗಲಿಲ್ಲ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು ಈ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು ಹೆದರಿಕೆ ಶುರುವಾಯಿತು ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆಯಾಗಲಿಲ್ಲ ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು ಬಸಲಿಂಗನಿಗೆ ಸಿಟ್ಟು ಬಂತು ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ ಉಳದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದ್ದವು ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು ಮೊದಮೊದಲು ಅದು ಕಣ್ಣುಬೇನೆ ಇರಬಹುದೆಂದು ತಿಳಿದ ಬಸಲಿಂಗ ಕಣ್ಣುಬೇನೆ ಆರಂಭವಾದಂಥ ಸಂದರ್ಭದಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಕಣ್ಣು ನೋವು ಅಂತ ಅಂದುಕೊಂಡಿದ್ದ ಸಾಮಾನ್ಯವಾಗಿ ಕಣ್ಣು ನೋವು ಆವಾಗವಾಗ ಕಾಣಿಸಿಕೊಳ್ಳುವಂಥದ್ದು ಇರುತ್ತದೆ ಕಣ್ಣು ಕೆಂಪಾಗುವಂಥದ್ದು ಕಣ್ಣು ತುರಿಸಿಕೊಳ್ಳುವಂಥದ್ದು ಈ ರೀತಿಯಾಗಿ ಅದು ಕೆಲವೊಂದು ಸಲ ಔಷಧಿ ಮಾಡದೇ ಇದ್ದರೂ ಕೂಡ ಕೆಲವು ದಿನಗಳಲ್ಲಿ ಗುಣವಾಗುತ್ತದೆ ಆದ್ದರಿಂದ ಎಷ್ಟೋ ಸಂದರ್ಭದಲ್ಲಿ ಸಾಮಾನ್ಯ ಹಳ್ಳಿಯ ಜನತೆ ಇಂತಹ ತೊಂದರೆಗಳಾದಾಗ ಅದನ್ನು ಒಂದು ರೀತಿಯ ಉದಾಸೀನವಾಗಿ ಕಂಡು ಬಿಡುವಂಥದ್ದು ಇದೆ ಆದರೆ ಕೆಲವೊಂದು ಸಲ ಇದರಿಂದ ಅನೇಕ ತೊಂದರೆಗಳಿಗೊಳಗಾಗುವಂಥದ್ದು ಕೂಡ ಇದೆ ಇಲ್ಲಿ ಬಸಲಿಂಗ ಕೂಡ ಅದನ್ನೇ ಮಾಡಿದ ಕಣ್ಣುನೋವೇನೋ ಆರಂಭವಾಯಿತು ಆದರೆ ಇದು ಮಾಮೂಲಿಯಾಗಿ ಕಾಣಿಸಿಕೊಳ್ಳುವ ಕಣ್ಣು ನೋವು ಇರಬಹುದು ಅಂತ ಅವ ಯೋಚಿಸಿದ ಆದರೆ ಕಣ್ಣು ಕೆಂಪಾಗಲಿಲ್ಲ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು ಕಣ್ಣು ನೋವು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಣ್ಣು ಕೆಂಪಾಗುತ್ತದೆ ಕಣ್ಣಿನಿಂದ ನೀರು ಸುರಿಯುವಂಥದ್ದು ಆಗುತ್ತಾ ಇರ್ತದೆ ಆದರೆ ಇಲ್ಲಿ ಬಸಲಿಂಗರಿಗೆ ಕಣ್ಣು ಕೆಂಪಾಗಲಿಲ್ಲ ಬದಲು ಕಣ್ಣಿನ ಸುತ್ತ ನೋವು ಹೆಚ್ಚಾಗುತ್ತಾ ಹೋಯಿತು ಆದರೆ ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದ್ರೆ ಆ ಕಣ್ಣು ನೋವು ಒಂದು ಕಣ್ಣಿನಲ್ಲಿ ಮಾತ್ರ ಇತ್ತು ಆವಾಗಲೇ ಹೇಳಿದಾಗೆ ಕಣ್ಣು ನೋವು ಆರಂಭವಾಗಿರುವಂಥದ್ದು ಎಡಗಣ್ಣಿನಲ್ಲಿ ಬಲಗಣ್ಣಿನಲ್ಲಿ ಯಾವುದೇ ರೀತಿಯ ನೋವು ಇರಲಿಲ್ಲ ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು ಕೇವಲ ನೋವಿದ್ರೆ ಏನಾಗುತ್ತಾ ಇರಲಿಲ್ಲವೋ ಏನೋ ಆದರೆ ದಿನದಿಂದ ದಿನಕ್ಕೆ ಇವನಿಗೆ ಸ್ವಲ್ಪ ಕಣ್ಣು ಮಂದವಾಗತೊಡಗಿತು ಅಂದರೆ ಸ್ವಲ್ಪ ಹೊರಗಿನ ದೃಶ್ಯಗಳೆಲ್ಲ ಮಂಜು ಮಂಜಾಗಿ ಮಬ್ಬು ಕವಿದಂತೆ ಕಾಣಿಸ್ಲಿಕ್ಕೆ ಆರಂಭವಾಯಿತು ಈಗ ಅವನಿಗೆ ಸ್ವಲ್ಪ ಹೆದರಿಕೆಯಾಯಿತು ಕಣ್ಣು ನೋವಿದ್ರೆ ಪರವಾಗಿಲ್ಲ ಇವತ್ತು ಗುಣವಾಗಬಹುದು ನಾಳೆ ಗುಣವಾಗಬಹುದು ಆದರೆ ಯಾವಾಗ ಕಣ್ಣು ಮಂಜಾಗುತ್ತೋ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಭಯ ಆರಂಭ ಆಗುತ್ತೆ ಇನ್ನೇನೋ ಕಣ್ಣಿಗೆ ಏನಾಗಿ ಬಿಡುತ್ತದೋ ಏನೋ ಕಣ್ಣೇ ಹೋಗಿಬಿಡುತ್ತದೋ ಏನೋ ಈ ರೀತಿಯಾದಂಥ ಭಯ ಇರುತ್ತದೆ ಅದೇ ರೀತಿ ಬಸಲಿಂಗನಿ ಬಸಲಿಂಗನಿಗೂ ಕೂಡ ಒಂದು ರೀತಿಯ ಭಯ ಹೆದರಿಕೆ ಆರಂಭವಾಯಿತು ನಗರದ ಎಂದಿನ ತನ್ನ ಪರಿಚಯದ ವೈದ್ಯರಿಗೆ ತೋರಿಸಿದ ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿದರು ಅಗಲಿಸಿ ನೋಡಿದರು ತನ್ನ ಯಾವತ್ತು ಹೋಗುವಂತಹ ಮಾಮೂಲಿ ವೈದ್ಯರ ಹತ್ರ ಹೋದ ಅವರು ಇವನತ್ರ ವಿವರಗಳನ್ನೆಲ್ಲ ಕೇಳಿದರು ಯಾವಾಗ ಕಣ್ಣು ನೋವು ಆರಂಭವಾಯಿತು ಎಲ್ಲಿ ಎಲ್ಲಿ ನೋವಿದೆ ಯಾವ ರೀತಿಯ ನೋವಿದೆ ಈ ರೀತಿಯಾದಂಥ ವಿವರಗಳನ್ನೆಲ್ಲ ಕೇಳುತ್ತಾರೆ ಕಣ್ಣಿನ ರೆಪ್ಪೆಯನ್ನು ಅಗಲಿಸಿ ನೋಡುತ್ತಾರೆ ಆದರೆ ಅವರಿಗೊಂದು ಅರ್ಥ ಆಗಲಿಲ್ಲ ಯಾವ ಸಮಸ್ಯೆ ಏನೂ ಗೊತ್ತಾಗಲಿಲ್ಲ ಆದರೆ ಸುಮ್ಮನಿರ್ತಾರ ಅದು ಇಲ್ಲ ಅವರಿಗೆ ಅರ್ಥವಾಗದಿದ್ದರೂ ಕೂಡ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ವೈದ್ಯರುಗಳು ಮಾಡುವಂಥ ಕೆಲಸವೂ ಇದು ಒಬ್ಬ ರೋಗಿಗೆ ಮೊದಲು ಧೈರ್ಯ ತುಂಬಬೇಕು ಅವನ ಮನಸ್ಸಿನಲ್ಲಿ ತನಗೆ ಏನೂ ಆಗಲಿಲ್ಲ ಎನ್ನುವಂತಹ ಆಲೋಚನೆ ಯಾವತ್ತು ಬರ್ತದೋ ಅದು ಅವನಿಗೆ ಅರ್ಧ ಔಷಧಿ ಇದ್ದಾಗೆ ಯಾವುದೇ ಒಂದು ತೊಂದರೆ ಕಾಣಿಸಿಕೊಂಡಾಗ ಅವನು ಅಯ್ಯೋ ತನಗೇನೋ ಆಗಿದೆ ಅಂತ ಅಂದುಕೊಂಡು ಭಯಪಟ್ಟುಕೊಂಡ್ರೆ ಆ ರೋಗ ಬಹಳ ಬೇಗ ಆವರಿಸಿಕೊಂಡು ಬಿಡುತ್ತದೆ ಆದ್ದರಿಂದ ಮನುಷ್ಯ ಒಂದು ಅಂದುಕೊಳ್ಳಬೇಕು ತನಗೆ ಯಾವುದೇ ಸಮಸ್ಯೆಗಳಾದಾಗ ಯಾರೇ ಇದ್ದರೂ ಕೂಡ ಮೊದಲು ಆ ಭಯದಿಂದ ಮುಕ್ತರಾಗಬೇಕು ತನಗೇನೂ ಆಗಲಿಲ್ಲ ಅನ್ನುವಂಥ ಮಾನಸಿಕ ಧೈರ್ಯ ಇದು ಗುಣವಾಗುತ್ತದೆ ಅನ್ನುವಂಥ ಮಾನಸಿಕ ಧೈರ್ಯವನ್ನು ಕಂಡುಕೊಳ್ಳಬೇಕು ಅದಕ್ಕಾಗಿ ವೈದ್ಯರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ತೊಂದರೆಗೆ ಒಳಗಾದವರು ಬಂದರೂ ಕೂಡ ಅಂದರೆ ಹೆಚ್ಚಿನ ವೈದ್ಯರು ಧೈರ್ಯ ತುಂಬುತ್ತಾರೆ ಏನೂ ತೊಂದರೆ ಆಗೋದಿಲ್ಲ ಎಲ್ಲ ಗುಣವಾಗುತ್ತೆ ಧೈರ್ಯದಿಂದಿರಿ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಈ ರೀತಿಯಾದಂತಹ ಒಂದು ರೀತಿಯ ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡುವಂಥದ್ದು ನಾವು ಕೇಳುತ್ತೇವೆ ಇಲ್ಲಿ ಕೂಡ ಹಾಗೆ ಒಳ್ಳೊಳ್ಳೆ ಮಾತನಾಡ್ತಾರೆ ಮತ್ತು ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ತಮ್ಮ ಇದಕ್ಕಿಂತ ಮೊದಲು ನಡೆದಂಥ ಪವಾಡಗಳನ್ನು ಬಹುಶಃ ತಮ್ಮಲ್ಲಿ ಅಂತಹ ಕಣ್ಣು ನೋವಿನವರು ಬಂದಿದ್ದರು ಈ ರೀತಿ ಸಮಸ್ಯೆಯಾಗಿತ್ತು ಕೆಲವರ ಕಣ್ಣೇ ಹೊರಟು ಹೋಗಿತ್ತು ನಾವು ಔಷಧಿ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದೇವೆ ಈ ರೀತಿಯಾದಂತಹ ತಾವು ಮಾಡಿದಂತಹ ಪವಾಡಗಳನ್ನು ವಿವರಿಸ್ತಾ ಹೋಗುತ್ತಾರೆ ಹಚ್ಚಿಕೊಳ್ಳೋದಕ್ಕೆ ಒಂದು ಲೇಹ್ಯವನ್ನು ಕೊಟ್ಟರು ಲೇಹ್ಯ ಮುಲಾಮಿನ ಇರುವಂಥ ಔಷಧಿ ಕಣ್ಣಿಗೆ ಹಚ್ಚಿಕೊಳ್ಳೋದಿಕ್ಕೆ ಕಣ್ಣಿಗೆ ಲೇಪಿಸಿಕೊಳ್ಳೋದಿಕ್ಕೆ ಅದನ್ನು ಕೊಡ್ತಾರೆ ಸ್ವಲ್ಪ ಸಮಾಧಾನದಿಂದ ಮನೆಗೆ ಬರ್ತಾನೆ ಬಸಲಿಂಗ ಏನೋ ಅವನಿಗೆ ಡಾಕ್ಟರ್ ಹೇಳಿದಂಥ ವೈದ್ಯರು ಹೇಳಿದಂಥ ಮಾತು ಸ್ವಲ್ಪ ಸಮಾಧಾನ ತರಿಸಿತು ಅಂದರೆ ಇದೇನಂತಹ ದೊಡ್ಡ ತೊಂದರೆ ಅಲ್ಲ ಗುಣವಾಗುತ್ತದೆ ನಾವು ಇಂಥಹ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಎಂತೆಂತಹ ಕಣ್ಣಿನ ತೊಂದರೆಗಳನ್ನು ಗುಣಪಡಿಸಿದ್ದೇವೆ ಆದ್ದರಿಂದ ಇದೇನು ದೊಡ್ಡ ಸಮಸ್ಯೆಯಲ್ಲ ಅನ್ನುವಂಥ ಧೈರ್ಯದ ನುಡಿಗಳು ಅವನಿಗೆ ಸ್ವಲ್ಪ ಸಮಾಧಾನವನ್ನು ತಂದಿತು ಆದ್ದರಿಂದ ಮನೆಗೆ ಬಂದ ವೈದ್ಯರು ಕೊಟ್ಟಂತಹ ಲೇಹ್ಯ ಏನಿದೆ ಅದನ್ನು ಹಲವು ದಿನ ಹಚ್ಚುತ್ತಾ ಹೋದ ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ ಬಿಸಿ ನೀರಿನ ಶಾಖವನ್ನು ಕೊಡುವಂಥದ್ದು ಅಂತ ಹೇಳುತ್ತೇವೆ ಯಾವುದೇ ನೋವಾದಾಗ ಹಳ್ಳಿಗಳಲ್ಲಿ ಅಥವಾ ನಾಟಿ ವೈದ್ಯರು ಸೂಚಿಸುವಂಥ ಸಾಮಾನ್ಯವಾದಂಥ ಒಂದು ಔಷಧಿ ಇದು ಏನೇ ನೋವುಗಳಿದ್ದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಬಿಸಿ ನೀರಿನ ಶಾಖವನ್ನು ಕೊಡುವಂಥದ್ದು ಅಥವಾ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಆ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿಬಿಟ್ಟು ಆ ನೋವಿರುವಂಥ ಜಾಗದಲ್ಲಿ ಹಿಡಿದು ಒತ್ತಿ ಹಿಡಿಕೊಂಡ್ರೆ ಅದು ಸ್ವಲ್ಪ ಸಮಾಧಾನವನ್ನು ತರಿಸ್ತದೆ ಇದು ಸಾಮಾನ್ಯವಾದಂಥ ಹಳ್ಳಿಗಳಲ್ಲಿ ನಡೆಯುವಂತಹ ಒಂದು ಔಷಧಿಯ ಪ್ರಕಾರ ಅದೇ ರೀತಿ ಇವನು ಕೂಡ ಅದನ್ನೇ ಮಾಡಿಕೊಂಡು ಬಿಟ್ಟ ಆದರೆ ಏನೇ ಮಾಡಿದರೂ ಕೂಡ ಕಣ್ಣಿನ ಮಂದಸ್ಥಿತಿಯೂ ಕಡಿಮೆ ಆಗಲಿಲ್ಲ ಕಣ್ಣಿನ ನೋವೂ ಕಡಿಮೆ ಆಗಲಿಲ್ಲ ನೋವು ಇದ್ದ ಹಾಗೆಯೇ ಇತ್ತು ಅಥವಾ ಹೆಚ್ಚಾಗುತ್ತಾನೇ ಹೋಯಿತು ಈಗ ಇದೆಲ್ಲ ಸಮಸ್ಯೆಗಳನ್ನು ಬಸಲಿಂಗ ತನ್ನ ಹೆಂಡತಿ ಹತ್ರ ಹೇಳಿಕೊಳ್ಳುತ್ತಾನೆ ಹೆಂಡತಿಯ ಹೆಸರು ಆವಾಗಲೇನು ಮೊದಲು ಪ್ರಸ್ತಾಪ ಆಗಿದೆ ಹೆಂಡತಿಯ ಹೆಸರು ಸಿದ್ಲಿಂಗಿ ಈ ಸಿದ್ಲಿಂಗಿಯ ಹತ್ರ ಬಸಲಿಂಗ ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾನೆ ಆದರೆ ಅವಳು ಇದನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಇದೆಲ್ಲ ಆತನ ಕಲ್ಪನೆ ಕಣ್ಣು ನೋವಿದೆ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ಮಬ್ಬು ಮಬ್ಬಾಗಿ ಕಾಣಿಸದೆ ಇದೆಲ್ಲ ಹೇಳುವಂಥದ್ದೇನಿದೆ ಏನಿದೆ ಆತನ ಕಲ್ಪನೆ ಅಂತ ಅಂದುಕೊಂಡ್ಳು ಅಂದರೆ ಗಂಡನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಹೆಂಡತಿ ಅವಳಾಗಿರಲಿಲ್ಲ ಅಥವಾ ಅವಳ ಮನಸ್ಥಿತಿಯೋ ಆಗಿತ್ತೋ ಏನೋ ಬಹುಶಃ ಅವಳಿಗೂ ಕೂಡ ಇಂತಹ ತೊಂದರೆಗಳು ಬಂದಿದ್ದಿರಬಹುದು ಅವಳು ಅದರ ಬಗ್ಗೆ ಉದಾಸೀನ ಮಾಡಿದ ಮೇಲೆ ಗುಣವಾಗಿದ್ದಿರಬಹುದು ಅದಕ್ಕೋಸ್ಕರ ಗಂಡ ಹೇಳಿದಂತಹ ಸಂದರ್ಭದಲ್ಲಿ ಈ ಇವನು ಹೇಳ್ತಾ ಇರುವಂಥದ್ದು ಕೇವಲವನ ಭ್ರಮೆ ಎಷ್ಟೋ ಸಲ ಹಾಗೆ ಇರ್ತದೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಜನರು ಏನೋ ಯೋಚನೆ ಮಾಡುವಂಥದ್ದು ಕೂಡ ಇರ್ತದೆ ಒಂದು ಹೊಟ್ಟೆ ನೋವು ಬಂದರೆ ಸಾಕು ಅಯ್ಯೋ ತನ್ನ ಒಳಗಡೆ ಏನು ಸಮಸ್ಯೆ ಆಗಿದೆಯೇನೋ ತನಗೆ ಕಿಡ್ನಿ ಪ್ರಾಬ್ಲಮ್ ಇರಬಹುದೇನೋ ಲಿವರ್ ಪ್ರಾಬ್ಲಮ್ ಇರಬಹುದೇನೋ ಈ ರೀತಿಯಾಗಿ ತಲೆಯಿಂದ ಮೇಲೆ ಯೋಚನೆ ಮಾಡುವಂಥದ್ದು ಅಂಥವರು ಕೂಡ ಇರ್ತಾರೆ ಸಣ್ಣ ಸಮಸ್ಯೆಗಳಿಗೋಸ್ಕರ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು ಕೂಡ ಇರ್ತದೆ ಅದು ಕಲ್ಪನೆಯಾಗಿರ್ತದೆ ಈ ಸಿದ್ಲಿಂಗ್ ಕೂಡ ಅದೇ ರೀತಿ ಯೋಚನೆ ಮಾಡ್ತಾಳೆ ತನ್ನ ಗಂಡ ಈ ರೀತಿಯಾದಂತಹ ಒಂದು ಕಲ್ಪನಾ ಲೋಕದಲ್ಲಿ ಇದನ್ನು ವಿವರಿಸ್ತಾ ಇರಬಹುದಾ ಅಂತ ಅವಳು ಅದನ್ನು ನಂಬಲಿಲ್ಲ ಈಗ ಬಸಲಿಂಗನಿಗೆ ಸಿಟ್ಟು ಬೇರೆ ಬಂತು ತನ್ನ ಜೊತೆಗಿರುವವಳು ತನ್ನ ಹೆಂಡತಿ ತನ್ನ ಸಮಸ್ಯೆಯನ್ನು ಹೆಂಡತಿಯಾದವಳೇ ಅರ್ಥ ಮಾಡಿಕೊಳ್ಳದಿದ್ರೆ ಇನ್ಯಾರು ಅರ್ಥ ಮಾಡಿಕೊಂಡಾರು ಅದು ಅವನಿಗೆ ಸಿಟ್ಟು ಒಂದು ರೀತಿಯ ಅಸಹಾಯಕತೆ ಏನು ಮಾಡೋದು ವೈದ್ಯರಲ್ಲಿ ಹೋದರೆ ಗುಣ ಆಗಲಿಲ್ಲ ಹೆಂಡತಿ ಹತ್ರ ಹೇಳಿದರೆ ಅವಳು ಅದನ್ನು ನಂಬುತ್ತಾ ಇಲ್ಲ ಏನೂ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವ ಸಿಕ್ಕಾಕೊಳ್ಳುತ್ತಾನೆ ಹೀಗೆ ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ ಬೇರೆಯವರ ಹತ್ರ ಹೋದಾಗ ತನ್ನ ಊರಿನವರ ಜೊತೆ ಸೇರಿದಾಗ ನೋವನ್ನು ಸುಮ್ಮನೆ ವಿವರಿಸಲಿಲ್ಲ ಎಲ್ಲ ಕಷ್ಟ ಹೇಳಿಕೊಂಡ ಬಹುಶಃ ಅವನ ಕಣ್ಣಿನ ನೋವಿನ ಜೊತೆಗೆ ಅವನ ಎತ್ತುಗಳ ತೊಂದರೆ ಆವಾಗಲೇ ಹೇಳಿದಾಗೆ ನೊಗ ಇಟ್ಟೊಡನೆ ಒಂದು ಎತ್ತು ಬಿಡುತ್ತದೆ ಅದೂ ಸಮಸ್ಯೆಯನ್ನು ಹೇಳಿಕೊಂಡ ತನ್ನ ಮಗುವಿಗೆ ಹುಷಾರಿಲ್ಲದಿರುವುದನ್ನೂ ಹೇಳಿಕೊಂಡ ತಾನು ತನ್ನ ಹೆಂಡತಿಯ ಹೇಳಿ ಹತ್ತಿರ ಹೇಳಿದಾಗ ಅವಳು ಏನು ಅದಕ್ಕೆ ಪ್ರತಿಕ್ರಿಯಿಸಿದಳು ಅದನ್ನೂ ಕೂಡ ಹೇಳಿಕೊಂಡು ಬಿಟ್ಟ ಈಗ ಉಳದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದ್ದವು ಈಗ ಕಣ್ಣು ನೋವು ಇದೆ ಈ ಜೋರಾದ ಕಣ್ಣು ನೋವಿನ ಮುಂದೆ ಅವನಿಗೆ ಉಳದೇ ಬಿಟ್ಟಿರುವಂಥ ನೆಲ ಮಳೆ ಬಂದಿದೆ ಉಳುಮೆ ಮಾಡೋದಕ್ಕೆ ಸರಿಯಾದಂತಹ ಸಮಯ ಈಗ ಉಳುಮೆ ಮಾಡದಿದ್ದರೆ ಮತ್ತೆ ಸಮಸ್ಯೆ ಆಗುತ್ತದೆ ಅವನ ತಲೆಯಲ್ಲಿ ಅದು ಇರಲೇ ಇಲ್ಲ ಯಾಕೆಂದರೆ ಅದಕ್ಕಿಂತ ಮುಖ್ಯವಾಗಿ ಅವನಿಗೆ ಕಣ್ಣು ನೋವಾಗಿತ್ತು ಅದರ ಜೊತೆಗೆ ಮಗುವಿನ ಕಾಯಿಲೆ ತನ್ನ ಕಾಯಿಲೆಯ ಮುಂದೆ ಮಗುವಿನ ಕಾಯಿಲೆ ದೊಡ್ಡದು ಅಂತ ಅನ್ನಿಸಲಿಲ್ಲ ಅವನಿಗೆ ಯಾಕೆಂದರೆ ಮಗುವಿಗೆ ಇರುವಂಥದ್ದು ಕೆಮ್ಮು ತನಗಿರುವಂಥದ್ದು ಕಣ್ಣು ನೋವು ಕೆಮ್ಮು ವಾಸಿಯಾಗಿ ಬಿಡಬಹುದು ಏನೋ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಆದರೆ ಇವನಿಗೆ ಭಯ ಕಣ್ಣು ನೋವು ಅದರ ಜೊತೆಗೆ ಕಣ್ಣು ಮಂಜಾಗುತ್ತಾ ಇರುವಂಥದ್ದು ಒಂದು ವೇಳೆ ಕಣ್ಣು ಪೂರ್ತಿಯಾಗಿ ಕಾಣಿಸದೇ ಇದ್ದರೆ ಒಬ್ಬ ರೈತನಾದವನಿಗೆ ಕಣ್ಣು ಕೈ ಕಾಲುಗಳು ಸರಿಯಾಗಿದ್ದರೆ ಮಾತ್ರ ಅವನು ಚೆನ್ನಾಗಿ ದುಡಿಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಾಧ್ಯವಿಲ್ಲ ಆದ್ದರಿಂದ ಇವನಿಗೆ ಅದು ಭಯವಿತ್ತೋ ಏನೋ ತಾನು ಏನಾದರೂ ಕಣ್ಣನ್ನು ಕಳ್ಕೊಂಡು ಬಿಟ್ಟರೆ ತನ್ನ ಮುಂದಿನ ಜೀವನ ಏನು ಹೇಗೆ ಕೃಷಿ ಮಾಡೋದು ಹೇಗೆ ಉಳುಮೆ ಮಾಡೋದು ಅದು ಭಯ ಇತ್ತು ಆದ್ದರಿಂದ ಅವನೆಲ್ಲ ತನ್ನ ಗಮನವನ್ನು ತನ್ನ ನೋವಿನ ಮೇಲೇ ಕೇಂದ್ರೀಕರಿಸಿದ್ದ ಉಳಿದೆಲ್ಲ ಸಮಸ್ಯೆಗಳು ಅವನಿಗೆ ಗೌಣವಾಗಿ ಅಂದರೆ ಇವುಗಳ ಮುಂದೆ ಅದು ಏನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸಿತು ಯಾರೋ ಒಬ್ಬರು ಅವನಿಗೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು ಎಲ್ಲ ವೈದ್ಯರನ್ನು ನೋಡಿ ಆಯಿತಲ್ವೋ ಎಲ್ಲ ಔಷಧಿಗಳನ್ನು ನೋಡಿ ಆಯಿತು ಇನ್ನೊಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗು ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಂತ ಇದ್ದಾರೆ ಕಣ್ಣಿನ ಚಿಕಿತ್ಸೆಗೆ ಅತ್ಯಂತ ಪ್ರಸಿದ್ಧರಾದವರು ಅವರ ಬಳಿ ಹೋಗು ಅಂತ ಹೇಳಿದರು ಆದರೆ ಬಸಲಿಂಗನಿಗೆ ಒಂದು ಪೂರ್ವಾಗ್ರಹ ಇತ್ತು ಅದು ಏನು ಅಂತೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅವನ ಪ್ರಕಾರ ಸರ್ಕಾರಿ ಆಸ್ಪತ್ರೆಗೆ ಯಾರು ಹೋಗ್ತಾರೆ ಅಂತೇಳಿದ್ರೆ ಏನೂ ಗತಿ ಇಲ್ಲದವರು ತಿನ್ನಲಿಕ್ಕೂ ಉಡ್ಲಿಕ್ಕೂ ಗತಿ ಇಲ್ಲದಂತಹ ದಿಕ್ಕು ದಿವಾಳಿ ಯಾರೂ ಇಲ್ಲದಂಥ ಅನಾಥರು ಹೋಗುವಂಥ ಸ್ಥಳ ಅಂತ ಬ ತಿಳ್ಕೊಂಡು ಬಿಟ್ಟಿದ್ದ ಸಾಮಾನ್ಯವಾಗಿ ಕಲ್ಪನೆ ಇದೇ ರೀತಿ ಇರುವಂಥದ್ದು ಸರ್ಕಾರಿ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಕಡಿಮೆ ಖಾಸಗಿ ಆಸ್ಪತ್ರೆಯನ್ನೇ ಹುಡುಕಿಕೊಂಡು ಹೋಗುತ್ತಾರೆ ಸರ್ಕಾರಿ ಆಸ್ಪತ್ರೆ ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಜನರಿಗೆ ಒಂದು ಪೂರ್ವಗ್ರಹ ಇರುತ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ದೊರಕುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಕೂಡ ಹಾಗೆ ಇರುತ್ತದೆ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಿಂದ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ವೈದ್ಯರು ಇಲ್ಲದಿರುವಂಥದ್ದೇ ಜಾಸ್ತಿ ಸರಿಯಾದಂತಹ ಆಸ್ಪತ್ರೆಯ ಕಟ್ಟಡಗಳು ಕೂಡ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಇದ್ದರೂ ಕೂಡ ಔಷಧಿ ಸರಿಯಾಗಿ ಸಿಗೋದಿಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ಇರ್ತವೆ ಆದ್ದರಿಂದ ಸಾಮಾನ್ಯವಾಗಿ ನಾವು ನೋಡಬಹುದು ಸರ್ಕಾರಿ ಆಸ್ಪತ್ರೆ ಅಂದರೆ ಅಂತಹ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಹೋಗುತ್ತಾರೆ ಮತ್ತು ಅಂತಹ ಅನಿವಾರ್ಯತೆ ಇರುವವರು ಮಾತ್ರ ಹೋಗುತ್ತಾರೆ ಹೆಚ್ಚಿನವರೆಲ್ಲ ಖಾಸಗಿ ವೈದ್ಯರನ್ನು ಹುಡುಕಿಕೊಂಡು ಹೋಗುತ್ತಾರೆ ಈ ಬಸಲಿಂಗ ಕೂಡ ಅದೇ ರೀತಿ ಯೋಚಿಸಿದ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಬೇಡ ಅಲ್ಲಿ ಹೋದರೆ ಇದ್ದ ಕಣ್ಣನ್ನೂ ಕಳ್ಕೊಂಡು ಬಿಡಬೇಕಾದೀತೋ ಎನ್ನುವಂಥ ಭಯ ಅವನಿಗೂ ಇತ್ತೋ ಏನೋ ಆದ್ದರಿಂದ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು ಕೊನೆಯದಾಗಿ ಎಲ್ಲ ನೋಡಿ ಆಯಿತಲ್ವೋ ಈಗ ಒಂದು ಸಲ ನೋಡಿಬಿಡುವ ಸರ್ಕಾರಿ ಆಸ್ಪತ್ರೆ ಹೇಗಿದೆ ಅಲ್ಲಿ ಏನಾದರೂ ಔಷಧಿ ತಗೊಂಡ್ರೆ ತನ್ನ ಅದೃಷ್ಟ ಚೆನ್ನಾಗಿದ್ದರೆ ಕಣ್ಣು ನೋವು ಕಡಿಮೆ ಆದೀತೋ ಏನೋ ಅಂತ ಹೇಳ್ಕೊಂಡ್ಬಿಟ್ಟು ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು ಧೈರ್ಯ ತುಂಬಿದರು ತಿಮ್ಮಪ್ಪನ ಬಗ್ಗೆ ಅನೇಕ ಜನರಿಗೆ ಗೊತ್ತಿತ್ತು ಎಂತಹ ವೈದ್ಯರು ಅಂತ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ವೈದ್ಯರು ಕೂಡ ಅತ್ಯುತ್ತಮವಾದಂಥ ಸೇವೆ ಕೊಡುವವರಾಗಿರ್ತಾರೆ ತನ್ನ ಬ ಬಳಿಗೆ ಬರುವಂತಹ ರೋಗಿಗಳನ್ನು ಅತ್ಯಂತ ಆತ್ಮೀಯತೆಯಿಂದ ಕಂಡು ತನ್ನ ಗರಿಷ್ಠ ಪ್ರಯತ್ನವನ್ನು ಮಾಡುವಂಥ ವೈದ್ಯರು ಕೂಡ ಇದ್ದಾರೆ ಬಹುಶಃ ಈ ಡಾಕ್ಟರ್ ತಿಮ್ಮಪ್ಪ ಅಂತಹ ವೈದ್ಯರ ವರ್ಗಕ್ಕೆ ಸೇರಿದವರು ಅದಕ್ಕೋಸ್ಕರ ಇವರ ಬಗ್ಗೆ ಗೊತ್ತಿದ್ದವರು ಹೇಳಿದರು ಮತ್ತೊಂದು ಕಡೆ ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು ಈಗಿನ ಪ್ರಪಂಚದಲ್ಲಿ ನಾವು ಕೇಳೋದೇ ಬೇಡ ಪ್ರತಿ ದಿವಸ ಏನಾದರೂ ನೋಡ್ತಾ ಇರ್ತೇವೆ ಖಾಸಗಿ ವೈದ್ಯರ ಆವ ಆ ತೊಂದರೆ ಈ ತೊಂದರೆ ದಿನಪತ್ರಿಕೆಗಳಲ್ಲಿ ಟಿ ವಿ ನ್ಯೂಸ್ಗಳಲ್ಲಿ ಬರ್ತಾನೆ ಇರ್ತದೆ ಅಂದರೆ ಖಾಸಗಿ ಆಸ್ಪತ್ರೆಯನ್ನು ಕೂಡ ಪೂರ್ಣವಾಗಿ ನಂಬುವ ಹಾಗಿಲ್ಲ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಕೆಟ್ಟದು ಖಾಸಗಿ ಆಸ್ಪತ್ರೆ ಅಂದ್ರೆ ಒಳ್ಳೆಯದು ಆ ರೀತಿ ಯೋಚನೆ ಇಟ್ಟುಕೊಳ್ಳುವ ಹಾಗೂ ಇಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಅನೇಕ ರೀತಿಯ ತೊಂದರೆಗಳನ್ನು ಈ ಅಲ್ಲಿಗೆ ಹೋಗುವಂಥ ರೋಗಿಗಳಿಗೆ ಮಾಡುವಂಥ ನಾವು ನೋಡ್ತೇವೆ ಅದೇ ರೀತಿ ಇವನಿಗೆ ಕೂಡ ಅವನ ಜೊತೆಗಾರರು ಇದನ್ನು ವಿವರಿಸ್ತಾರೆ ಖಾಸಗಿ ಆಸ್ಪತ್ರೆ ಎಷ್ಟು ಕೆಟ್ಟದು ಅಲ್ಲಿರುವಂಥ ವೈದ್ಯರು ಕೂಡ ಎಷ್ಟು ಕೆಟ್ಟವರು ಯಾವ ರೀತಿ ಹಣ ವಸೂಲಿ ಮಾಡ್ತಾರೆ ಇದೆಲ್ಲ ವಿವರಿಸ್ತಾರೆ ಇದನ್ನೆಲ್ಲ ಕೇಳಿದಂತಹ ಬಸಲಿಂಗ ಬಹುಶಃ ಕೊನೆಗೊಂದು ನಿರ್ಧಾರವನ್ನು ಮಾಡಿದ ಹೇಗಾದರೂ ಸರಿ ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತೇನೆ ಅಲ್ಲಿದ್ದಂತಹ ಡಾಕ್ಟರ್ ತಿಮ್ಮಪ್ಪ ಅವರ ಬಳಿ ಚಿಕಿತ್ಸೆಯನ್ನು ಪಡ್ಕೊಳ್ಳುತ್ತೇನೆ ಏನಾಗುತ್ತದೆ ನೋಡುವ ಅಂತ ಈ ಒಂದು ಪ್ಯಾರಾಗ್ರಾಫ್ ಏನಿದೆ ಇದು ಬಹಳ ಮುಖ್ಯವಾದಂಥ ಅಂಶ ಒಂದು ನಾಲ್ಕು ಅಂಕಗಳ ಪ್ರಶ್ನೆಗೆ ಕೇಳಬಹುದಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇದು ಈ ಸಲದ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಅಂದರೆ ಬಸಲಿಂಗ ತನ್ನ ಕಣ್ಣು ನೋವಿಗೆ ಆರಂಭದಲ್ಲಿ ಪಡೆದುಕೊಂಡ ಚಿಕಿತ್ಸೆ ಯಾವುದು ಅಂತ ಇಲ್ಲಿಲ್ಲ ಇರುವಂಥದ್ದು ಆ ಪ್ರಶ್ನೆಗೆ ಉತ್ತರ